ಸೌತ್ ಆಫ್ರಿಕಾ ವಿರುದ್ಧ ಟಿ20 ಸರಣಿಗೆ ಟೀಂ ಇಂಡಿಯಾ ಭರ್ಜರಿಯಾಗಿ ರೆಡಿಯಾಗುತ್ತಿದೆ. 9ರಿಂದ ಟಿ20 ಸರಣಿ ಶುರುವಾಗಲಿದ್ದು, ಈಗಾಗಲೇ ಟೀಂ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಆಟಗಾರರು ದೆಹಲಿ ತಲುಪಿದ್ದು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲದೆ ಸೌತ್ ಆಫ್ರಿಕಾ ವಿರುದ್ಧ ಸರಣಿ ಆಡುತ್ತಿದ್ದು, ಕೆಎಲ್ ರಾಹುಲ್ ನಾಯಕತ್ವದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸರಣಿಯನ್ನು ಗೆಲ್ಲುವ ವಿಶ್ವಾಸದಲ್ಲಿ ಟೀಂ ಇಂಡಿಯಾ ಇದೆ. ಸದ್ಯ ಪ್ರಾಕ್ಟೀಸ್ನಲ್ಲಿ ಆಟಗಾರರು ತೊಡಗಿದ್ದು, ಇನ್ನೇನು ಕ್ರಿಕೆಟ್ ಕೆರಿಯರ್ ಮುಕ್ತಾಯವಾಯಿತು ಅನ್ನುವಾಗಲೇ ಟೀಂ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಿ ಎರಡನೇ ಇನ್ನಿಂಗ್ಸ್ ಆಡೋದಕ್ಕೆ ರೆಡಿಯಾಗಿರೋ ದಿನೇಶ್ ಕಾರ್ತಿಕ್ ಸದ್ಯ ನೆಟ್ಸ್ನಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. 3 ವರ್ಷಗಳ ನಂತರ ಟೀಂ ಇಂಡಿಯಾದ ಜೆರ್ಸಿ ತೊಟ್ಟು ತಂಡದ ಆಟಗಾರರ ಜೊತೆ ಪ್ರಾಕ್ಟೀಸ್ ಸೆಷನ್ನಲ್ಲಿ ತೊಡಗಿಕೊಂಡಿದ್ದು, ಸದ್ಯ ಪ್ರಾಕ್ಟೀಸ್ನಲ್ಲಿ ತೊಡಗಿರೋ ಫೋಟೋ ವೈರಲ್ ಆಗಿದ್ದು, ಈ ಬಾರಿ ಸೌತ್ ಆಫ್ರಿಕಾ ವಿರುದ್ಧ ಅಬ್ಬರಿಸುವ ಸೂಚನೆಯನ್ನು ನೀಡಿದ್ದಾರೆ. ಸದ್ಯ ಎರಡು ತಂಡಗಳು ಬಲಿಷ್ಠವಾಗಿದ್ದು, ಟೀಂ ಇಂಡಿಯಾದಲ್ಲಿ ರಾಹುಲ್, ಪಾಂಡ್ಯ, ಅಯ್ಯರ್, ರಿಷಬ್ ಅಂತಹ ಯುವ ಆಟಗಾರರ ಜೊತೆಯಲ್ಲಿ ದಿನೇಶ್ ಕಾರ್ತಿಕ್ ಹಿರಿಯ ಆಟಗಾರರ ಬಲ ಇದ್ರೆ, ಇತ್ತ ಸೌತ್ ಆಫ್ರಿಕಾದಲ್ಲಿ ಸಹ ಮಿಲ್ಲರ್ ಕಿಲ್ಲರ್ ಅಂತಹ ಸ್ಟಾರ್ ಆಟಗಾರರು ಇದ್ದು, ಎರಡು ತಂಡಗಳ ನಡುವೆ ಸಮಬಲದ ಹೋರಾಟ ನಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಐಸಿಸಿ ಟಿ20 ವಿಶ್ವಕಪ್ ನಡೆಯಲಿದ್ದು, ಹೀಗಾಗಿ ಟೀಂ ಇಂಡಿಯಾ ಈಗಿನಿಂದಲೇ ಟೂರ್ನಿಗೆ ಭರ್ಜರಿಯಾಗಿ ರೆಡಿಯಾಗುವ ಅವಶ್ಯಕತೆ ಕೂಡ ಇದೆ. ಇನ್ನು ವಿಶ್ವಕಪ್ಗೂ ಮುನ್ನ ಬ್ಯಾಕ್ ಟು ಬ್ಯಾಕ್ ಟಿ20 ಸರಣಿಗಳು ನಡೆಯಲಿದ್ದು, ಟೀಂ ಇಂಡಿಯಾಗೆ ಸದ್ಯ ಆಯ್ಕೆಯಾಗಿರೋ ಆಟಗಾರರು ಉತ್ತಮ ಪ್ರದರ್ಶನ ತೋರುವ ಮೂಲಕ ಟೀಂ ಇಂಡಿಯಾದಲ್ಲಿ ಸ್ಥಾನವನ್ನು ಗಟ್ಟಿಮಾಡಿಕೊಳ್ಳುವ ಅವಶ್ಯಕತೆ ಕೂಡ ಇದೆ.